ರಾಮಲಿಂಗೇಶ್ವರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸ್ತಾ ಈ ಸಮಾರಂಭದ ಕೇಂದ್ರ ಬಿಂದು ಮತ್ತು ಕ್ರಿಯಾಶೀಲ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡಾನಹಳ್ಳಿ ನಾಗರಾಜ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳೇ ಮತ್ತು ನಾಗರಿಕ ಬಂಧುಗಳೇ, ಈಗಾಗಲೇ ನಮ್ಮ ನಾಯಕರೆಲ್ಲ ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನೀವು ಯಾವುದಕ್ಕೆ ಇಲ್ಲಿ ಕಾತರದಿಂದ ಕಾತಿದ್ದೀರಿ ಅಂತ ನನಗೆ ಗೊತ್ತಿದೆ. ಹೋದ ಸಲ ಎಲೆಕ್ಷನ್ಗಿಂತ ಮುಂದೆ ಇದೇ ವೇದಿಕೆ ಮೇಲೆ ಪ್ರಥಮವಾಗಿ ಆ ಎಲೆಕ್ಷನ್ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದೇವೆ. ಆಗ ನಿಮ್ಮನ್ನೆಲ್ಲ ನಾನು ನಿಮ್ಮ ಆಶೀರ್ವಾದವನ್ನು ಕೋರಿದ್ದೀರಿ. ನೀವು ಆಶೀರ್ವದಿಸಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರನ್ನ ಶಾಸಕರಾಗಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಏನು ಸರ್ಕಾರ ನಡೀತಾ ಇದೆ, ಯಾವುದೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣವನ್ನ ಕೊಡ್ತಾ ಇಲ್ಲ. ಆದರೂ ಸಹ ಮಾನ್ಯ ಮಂಜುನಾಥ್ ಅವರು ಶ್ರಮ ವಹಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ಹೋದ ಸಲ ನಿಮ್ಮನ್ನೆಲ್ಲ ಯಾವ ರೀತಿ ನಾವು ಮತವನ್ನ ಕೇಳಿದೀವೋ ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲೂ ನೀವು ಮಾನ್ಯ ದೇವೇಗೌಡರ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಅವರ ಅಭ್ಯರ್ಥಿಗೆ ಮತವನ್ನು ಹಾಕಿ ನಮ್ಮ ಅಭ್ಯರ್ಥಿಯನ್ನ ಅಭೂತಪೂರ್ವವಾಗಿ ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾ ನಿಮ್ಮ ಎಲ್ಲರಿಗೂ ಒಂದನ್ನು ಮನ್ನಿಸ್ತೇನೆ. ಜೈ ಶ್ರೀರಾಮ್. ನಮ್ಮ ಚೆಂಕಣ್ಣವರು ಒಂದು ಮೋದಿ ಮತ್ತು ದೇವೇಗೌಡರ ಸೇರೋ ಸತ್ತಿಗೆ ಯುವಕರಲ್ಲಿ ಬಿಸಿ ರಕ್ತ ಹರಿತಾ ಇದೆ. ಈಗ ನಿಮ್ಮೆಲ್ಲರನ್ನು ಕುರಿತು ನಮ್ಮ ಪಕ್ಷದ ಅಧ್ಯಕ್ಷರು ಕೋಚಿಮ ನಿರ್ದೇಶನ ನಾಗರಾಜಣ್ಣವರು ಮಾತಾಡಬೇಕಂತ ಮನವಿ ಮಾಡ್ತಾರೆ.